हाय फ्रेंड नमस्ते एल्लरू हेगिद्दीरा वेलकम टू माय चैनल शुभ मेकओवर। सो इवत्तु बंदिरोद्रिंद मंगळूरु बंदित्तु। सो नावु सोमवार नैटे नन्न मगळु कॉलेजिगे होगि होरटिद्वि। नन्न मगळन बंदिट्टु नावु पुत्तूरु सेंट फिलोमिना कॉलेजिगे हाकिद्वि। हॉस्टेल विथ कॉलेज अल्ले इरोदु। सो अदक्के नावु नम्म हस्बेंड नन्न मग मूरु जन होगिद्वि नोडक्के। नन्न मगळन निमगे नानु परिचय माडिरलिल्ल। सो इवत्तु नानु अवळ कंप्लीट कॉलेजु विथ अवळ परिचय एल्ल निमगे माडिस्तीनि। सो यारे नन्न चानल नोड्ता इद्दीर होस्तागि यारु नोड्तिरोरेल्ल नन्न चानल सब्सक्राइब माड़ी एंड कमेंट माड़ी शेयर माड़ी लाइक माड़ी। सो नाइट ना ट्रेनल होद्वी स्लीपिंग कोच ट्रेन बुक माड़ी एंड नाइट ना 8:30 ट्रेन अन्सते अदी मॉर्निंग 6 ना पुत्तूर कडप पुत्तूर हत्र रीच आद्वी। सो अली ना हॉस्टेल के डायरेक्टी बेगे 6:30 होगी होगी तक फुल खुशियाबिटू मगू अप बरदलवा फुल खुशी। सो इवू रूम रूम फोर मेंबर्स इतर। सो इतना हॉस्टेल स्टडी दुड हालू। सो और रूमल बंदू ओनली मलगो ड्रेस चेंज मोदी स्नान इशक रूम यूज ओद सप्रेट आगे हाल नोड़ डीसेंट आगे हालू ಒಂದಚೂರು ಸೌಂಡ್ ಇಲ್ಲ ಪೀಸ್ಫುಲ್ ಆಗಿದೆ ಬೆಳಗಿನ ಜಾವ ಹೋಗಿತ್ತು ನೇಚರ್ ಅಷ್ಟೇ ಚೆನ್ನಾಗಿತ್ತು। ಸೋ ಇದು ಅವರು ಎಲ್ಲ ಗರ್ಲ್ಸ್ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣ ಹಾಕೋದು ಇಲ್ಲೇ ಈ ಪ್ಲೇಸ್ ಅಲ್ಲೇ ಮಾಡೋದು ಸೆಪರೇಟ್ ಆಗಿ ಮಾಡಿದ್ದಾರೆ ಅವರಿಗೆ। ಸೋ ಇದು ವುಮೆನ್ಸ್ ಹಾಸ್ಟೆಲ್। ಸೋ ಇದು ನೋಡಿ ಔಟ್ ಸೈಡ್ ಅವಳ ಹಾಸ್ಟೆಲ್ ಔಟ್ ಸೈಡ್ ಈ ತರ ಇದೆ। ಸೋ ಇದು ತುಂಬಾ ದೊಡ್ಡದಾಗಿ ಜಾಗ ಇದೆ। ಸೋ ಅಲ್ಲಿ ಮುಂದಗಡೆ ನಂಗೆ ಗಾರ್ಡನ್ ಹೂವೆಲ್ಲ ಹೂವಿನ ಗಿಡ ಎಲ್ಲ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬ ಫೀಸ್ಫುಲ್ ಆಗಿದೆ ಫ್ರೆಂಡ್ ಏನೂ ತೊಂದರೆ ಇಲ್ಲ ಆರಾಮಾಗಿ ಹೋಗ್ಬೋದು ಆರಾಮಾಗಿರ್ಬೋದು। ಸೊ ಇದು ಪುತ್ತೂರ್ ಹತ್ರ ಬರುತ್ತೆ ಸೇಂಟ್ ಫಿಲೋಮಿನಾ ಹಾಸ್ಟೆಲ್ ಹಾಸ್ಟೆಲ್ ವಿತ್ ಕಾಲೇಜು ಲೇಡೀಸ್ ಹಾಸ್ಟೆಲ್ ಬೇರೆ ಇದೆ ಬಾಯ್ಸ್ ಹಾಸ್ಟೆಲ್ ಬೇರೆ ಇದೆ। ಸೊ ಲೇಡೀಸ್ ಹಾಸ್ಟೆಲ್ ಲೇಡೀಸ್ ಹಾಸ್ಟೆಲ್ ಬೇರೆ ಆಮೇಲೆ ಬಾಯ್ಸ್ ಹಾಸ್ಟೆಲ್ ಬೇರೆ ಇದೆ ಇದು ಲೇಡೀಸ್ ಹಾಸ್ಟೆಲ್ ಬಾಯ್ಸ್ ಹಾಸ್ಟೆಲ್ ಮತ್ತೆ ಇವರಿಗೆ ಒಂದು 2 kilometers ಆಗುತ್ತೆ। ಸೊ ಇವಳು ನನ್ನ ಮಗಳು ಇವಳ ಹೆಸರು ಕಾಮ್ಯ ಅಂತ। ಸೊ ಇವಳು ಫಸ್ಟ್ ಪಿ ಸಿ ಓದ್ತಾ ಇದ್ದಾಳೆ ಇವಳು ಅವಳ ಫ್ರೆಂಡ್ ಸ್ಫೂರ್ತಿ ಅಂತ ಪಿ ಸಿ ಎಂ ಬಿ ಸೈನ್ಸ್ ತೊಗೊಂಡಿದ್ದಾಳೆ ಇವಳು ನನ್ನ ನೀವು ನನ್ನ ಮಗ ಪೋರ ಗೊತ್ತು ನಿಮಗೆ। ಸೊ ಅವಳಲ್ಲಿ ಹಾಸ್ಟೆಲೇ ತಿಂಡಿ ಮಾಡಿರಲಿಲ್ಲ ನಾವು ಹೋಗಿದ್ವಲ್ಲ ಸೊ ಅದಕ್ಕೆ ಔಟ್ ಸೈಡ್ ಕರ್ಕೊಬಂದ್ವಿ ಅವಳು ಅವಳ ಫ್ರೆಂಡ್ನ ಇಬ್ಬರನ್ನ ಕರ್ಕೊಬಂದು ಹೋಟ್ಲಿಗೆ ಬಂದು ತಿಂಡಿ ಎಲ್ಲ ತಿನ್ನಿಸಿದ್ವಿ। ಸೊ ಜ್ಯೂಸ್ ಬೇಕಂತೇಳಿ ಜ್ಯೂಸು ಕುಡಿತಾ ಇದ್ದಾಳೆ ಅವಳು ಎಸ್ ಎಲ್ ಸಿ ತನಕ ಬ್ಯಾಂಗ್ಳೂರಲ್ಲೇ ಓದಿದ್ದು ನಾವು ಫಸ್ಟ್ ಪಿ ಯು ಸಿಗೆ ಮಾತ್ರ ನಾನು ಕಾಲೇಜಿಗೆ ಮಾತ್ರ ಊರು ಕಡೆ ಹಾಕಿದ್ದು ಬಿಕಾಸ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ದೂರ ಇರುತ್ತೆ ಕಾಲೇಜು ಹೋಗಿ ಬಂದು ಟಯರ್ಡ್ ಆಗುತ್ತೆ ಜರ್ನಿ ಆಗುತ್ತೆ ಸೊ ಅದಕ್ಕೋಸ್ಕರ ಊರು ಕಡೆ ಇರಲಿ ಅಂತ ನಾನು ಊರು ಕಡೆ ಹಾಕಿದ್ದು ಹಾಸ್ಟೆಲ್ ವಿತ್ ಕಾಲೇಜ್ಗೆ ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಅವಳಿಗೆ ಏನೋ ಥಿಂಗ್ಸ್ ಎಲ್ಲ ಬೇಕು ಅಂದು ಸೊ ಅಲ್ಲೇ ಮಾಡ್ಕೋಗಿ ಅವಳಿಗೆ ಏನು ಬೇಕು ಅದನ್ನೆಲ್ಲ ಕೊಡಿಸಿದ್ವಿ ಕೊಡಿಸ್ಬಿಟ್ಟು ಮತ್ತು ಅಲ್ಲಿಂದ ರಿಟರ್ನ್ ಮತ್ತೆ ಅವಳು ಕಾಲೇಜಿಗೆ ಹೋದ್ವಿ ಆಲ್ರೆಡಿ ಅಷ್ಟೊತ್ತಿಗೆ 11 o'clock ಆಗೋಗಿತ್ತು। ಇದಿಷ್ಟು ಅವಳು ಕಾಲೇಜು ತುಂಬ ದೊಡ್ಡದಾಗಿದೆ ಕಾಲೇಜು ಒಂದು 20-25 acres ಕಾಲೇಜು ಆ್ಯಕ್ಚುಲಿ ಕಾಲೇಜ್ನ ನೀವೆಲ್ಲ ನೋಡಿದಿರ ಫ್ರೆಂಡ್ ಎಲ್ಲಿ ನೋಡಿದಿರ ಅಂತ ಫುಲ್ ವಿಡಿಯೋ ನೋಡಿ ಗೆಸ್ ಮಾಡ್ಕೊಂಡಿರಿ ಗೊತ್ತಾಗಿಲ್ಲ ಅಂದರೆ ಲಾಸ್ಟಿಗೆ ನಾನು ಎಲ್ಲಿ ಅಂತ ಹೇಳ್ತೀನಿ। ಇಲ್ಲಿ ಬಾಯ್ಸ್ ಕಾಲೇಜ್ ಬೇರೆ ಇದೆ ಕಾಲೇಜ್ ಬಂದ್ಬಿಟ್ಟು ಒಂದೇ ಬಾಯ್ಸ್ ವಿತ್ ಲೇಡೀಸ್ಗೆ ಹಾಸ್ಟೆಲ್ ಮಾತ್ರ ಬೇರೆ ಇದೆ ಬಾಯ್ಸ್ ಹಾಸ್ಟೆಲ್ ಆ್ಯಂಡ್ ಲೇಡೀಸ್ ಹಾಸ್ಟೆಲ್ ಅಂತ ಸಪ್ರೇಟ್ ಆಗಿದೆ। ಸೊ ತುಂಬ ಜನ ಇದ್ದಾರೆ ಎಲ್ಲರೂ ಹಾಸ್ಟೆಲಲ್ಲಿ ಕೆಲವರು ಇದ್ದಾರೆ ಮತ್ತು ಪುತ್ತೂರಲ್ಲಿ ಪಿ ಜಿ ಇದೆ ಪಿ ಜಿಯಿಂದ ಬರೋರು ತುಂಬ ಜನ ಇದ್ದಾರೆ ಡಿಗ್ರಿ ಇದೆ ಪಿ ಯು ಸಿ ಇದೆ ಎಸ್ ಎಲ್ ಸಿ ಇದೆ ಸೊ ಎಜುಕೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ ಏನೂ ಪರವಾಗಿಲ್ಲ ನನಗೆ ಅನಿಸಿದ್ದು ಬೇರೆಯವ್ರಿಗೆ ಏನನ್ಸಿದೆ ಗೊತ್ತಿಲ್ಲ ಬಟ್ ನನಗೆ ಓಕೆ ಐ ಆಮ್ ಕಂಫರ್ಟಬಲ್ ಟು ದಿಟ್ ಕಾಲೇಜು। ಇದು ನಾನು ಸ್ಟಾರ್ಟಿಂಗ್ ಅವಳನ್ನ ಜಾಯ್ನ್ ಆಗಬೇಕಾದ್ರೆ ತೆಗೆದ್ರೆ ವೀಡಿಯೋ ಸೊ ಅದನ್ನು ಇವಾಗ ನಾನು ಸ್ವಲ್ಪ ನಿಮಗೆ ತೋರಿಸ್ತಿದ್ದೀನಿ ಯಾಕಂದರೆ ಇವತ್ತು ಕ್ಲಿಯರಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಅಲ್ಲೆಲ್ಲ ಮಕ್ಕಳು ಸ್ಟೂಡೆಂಟ್ ಎಲ್ಲ ಇದ್ದರೆ ಓದ್ತಾ ಇದ್ರು ಸೊ ಹಾಗಾಗಿ ಅದಕ್ಕೆ ಲಾಸ್ಟ್ ಟೈಮ್ ತೆಗೆದ್ರೆ ವೀಡಿಯೋನ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ। ಸೊ ಗೊತ್ತಾಯ್ತು ಅಂದ್ಕೊಂಡಿದ್ದೆ ನಿಮಗೆ ಈ ಕಾಲೇಜು ನೋಡಿದ ತಕ್ಷಣ ಐ ಥಿಂಕ್ ಕೆಲವ್ರು ಗೆಸ್ ಮಾಡಿರ್ತೀರ ಈ ಕಾಲೇಜ್ ಯಾವುದು ಅಂತ ತುಂಬ ದೊಡ್ಡದಾಗಿದೆ ಲೈಬ್ರರಿ ಸಪ್ರೇಟ್ ಆಗಿದೆ ಆ್ಯಂಡ್ ಗ್ರೌಂಡ್ ಬೇರೆ ಇದೆ ಬೆಳಗ್ಗೆ ಎಲ್ಲ ಆಟಾಡೋಕ್ಕೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಂತ ಸೇಂಟ್ ಫಿಲೋಮಿನಾ ಕಾಲೇಜ್ ಹೆಸರು ನೋಡಿದ್ರಲ್ವ ಸೊ ಪರ್ಸೆಂಟೇಜ್ ಎಲ್ಲ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅಲ್ಲೆಲ್ಲ ಪರ್ಸೆಂಟೇಜ್ ಎಲ್ಲ ಹಾಕಿದ್ರು ನೋಡಿ ಇವಾಗ ಇದು ನನ್ನ ಮಗಳು ಓದ್ತಿರೋ ಕಾಲೇಜು ಇದು ಮುಂದಗಡೆ ಮತ್ತು ಬ್ಯಾಕ್ ಸೈಡು ಬೇರೆ ಸಪ್ರೇಟಾಗಿ ಇದು ಏನಿದೆ ಇವಾಗ ಮುಂದಗಡೆ ಅಷ್ಟೇ ಬ್ಯಾಕ್ ಸೈಡು ಇದೆ ಕಾಲೇಜು ಇದು ಪಿ ಯು ಕಾಲೇಜು ಹಿಂದಗಡೆ ಡಿಗ್ರಿ ಇದೆ ಆ ಕಡೆ ಬೇರೆ ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಇದೆ। ಸೊ ರೀಸನೇಬಲ್ ಅಮೌಂಟು ಏನು ಜಾಸ್ತಿ ಏನು ಅಮೌಂಟ್ ಇಲ್ಲ ನಮಗೆ ಕೈಗಿಟ್ಟಕೋ ರೀತಿಲೇ ಇದು ಅಮೌಂಟ್ ಇದೆ ಊಟನೂ ಅಷ್ಟೇ ಹಾಸ್ಟೆಲಲ್ಲಿ ವೆಜ್ ವಿತ್ ನಾನ್ ವೆಜ್ ಎರಡೂ ಇದೆ। ಸೊ ನೋಡಿ ಇಲ್ಲಿ ಕಾಲೇಜ್ ಡ್ರೆಸ್ ಇದು ಹೆಣ್ಮಕ್ಳಿಗೆ ಇದು ಡಿಗ್ರಿ ಅವ್ರಿಗೆ ಈ ಡ್ರೆಸ್ ಈ ಕಲರು ಆ್ಯಂಡ್ ಪಿ ಯು ಸಿ ಅವರಿಗೆಲ್ಲ ಪಿಂಕ್ ಕಲರ್ ಕೊಟ್ಟಿದ್ದಾರೆ ಸೊ ಬಾಯ್ಸ್ಗೆ ಈ ಕಲರು
ಅವ್ರಿಗೆ 11 o'clock ಅವ್ರಿಗೆ ಒಂದು 10 minutes ರೆಸ್ಟ್ ಇರುತ್ತೆ. ಸೊ ಅದಕ್ಕೆ ನೋಡಿ ಎಲ್ಲರೂ ಓಡಾಡ್ತಿದ್ದಾರೆ. ಸೊ ಗೊತ್ತಾಯ್ತಾ ಈ ಕಾಲೇಜ್ ನೋಡಿದ ತಕ್ಷಣ ಯಾವುದು ಅಂತ? ಸೊ ಗೊತ್ತಾಗಲ್ಲ, ನಾನೇ ಹೇಳ್ತೀನಿ. ಇದು 99 ಫಿಲಮಲ್ಲಿ ಗಣೇಶ್ ಅವ್ರು ತೆಗೆದಿದ್ದಾರಲ್ಲ ಆ ಫಿಲಮಲ್ಲಿ ಈ ಕಾಲೇಜಿನ ತೋರಿಸ್ತಾರೆ. ಈ ಕಾಲೇಜಿನ ಹೈಸ್ಕೂಲ್ ಥರ ಮಾಡಿ ತೋರಿಸಿದ್ದಾರೆ. ಕಂಪ್ಲೀಟ್ ಇದೇ ಕಾಲೇಜನ್ನೇ ತೋರಿಸಿರೋದು 99 ಫಿಲಮ್ ಗಣೇಶ್ ಅವರು. ಅಲ್ಲಿ ಕಟ್ಟೆ ಥರ ಕಾಣಿಸಿದಲ್ಲ, ಅಲ್ಲಿ ಕೂತ್ಕೊಂಡು ಮಾತಾಡಿರೋ ಸೀನ್ ಎಲ್ಲ ಮಾಡಿದ್ದಾರೆ. ಗೊತ್ತಾಗಿಲ್ಲ ಅಂದರೆ ಒಂದ್ಸಲ ಆ ಫಿಲಮ್ನ ನೀವು ನೋಡಿ ಗೊತ್ತಾಗುತ್ತೆ. ಸೊ ಇದೇ ಕಾಲೇಜಲ್ಲಿ ಅವ್ರು ಶೂಟಿಂಗ್ ಮಾಡಿರೋದು. ಬಟ್ ಈ ಕಾಲೇಜ್ ಇದೆ, ಅವ್ರು ಹೈಸ್ಕೂಲ್ ಥರ ಮಾಡಿ ತೋರಿಸಿದ್ದಾರೆ. ಸೊ ಇದು ತುಂಬ ಚೆನ್ನಾಗಿದೆ ಕಾಲೇಜು, ನನಗೆ ಕಂಫರ್ಟಬಲು. ನೀವು ಯಾರು ನಿಮ್ಮ ಮಕ್ಕಳನ್ನ ಇಲ್ಲಿ ಹಾಸ್ಟೆಲ್ ವಿತ್ ಕಾಲೇಜಿಗೆ ಹಾಕಬೇಕು ಅಂದರೆ ಡೆಫಿನೆಟ್ಲಿ ನನಗೆ ಕಮೆಂಟ್ ಮಾಡಿ, ನಾನು ಬೇಕಾದ ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ ಅಡ್ರೆಸ್ ಎಲ್ಲ. ಹೋಗಿ ನೀವು ಮೀಟ್ ಮಾಡಿ ಸೇರಿಸ್ಬೋದು. ಎಜುಕೇಷನು ಚೆನ್ನಾಗಿದೆ. ಸೊ ಪ್ರತಿಯೊಂದೂ ತುಂಬ ಚೆನ್ನಾಗಿದೆ, ಫೆಸಿಲಿಟಿನೂ ಎಲ್ಲ ಚೆನ್ನಾಗಿದೆ. ಇದು ಬಾಯ್ಸ್ ಹಾಸ್ಟೆಲು. ಸೊ ಬಾಯ್ಸ್ ಸಪ್ರೇಟ್ ಇದೆ, ಲೇಡೀಸ್ ಸಪ್ರೇಟ್ ಆಗಿದೆ. ಬಾಯ್ಸ್ ಹಾಸ್ಟೆಲ್ಗೂ ಲೇಡೀಸ್ ಹಾಸ್ಟೆಲ್ಗೂ ಮಿನಿಮಮ್ 2 kilometers ಗ್ಯಾಪ್ ಇದೆ. ಸೊ ಅವ್ರು ಇವ್ರಿಗೂ ಏನು ಅಟ್ಯಾಚ್ ಇಲ್ಲ. ಇದು ಗೇಟು, ಸ್ಟಾರ್ಟಿಂಗ್ ಎಂಟ್ರ್ ಗೇಟು. ಗಣೇಶ್ ಅವರು ಫಿಲಮಲ್ಲಿ ಕಾರಲ್ಲಿ ಬರ್ತಿದ್ದಾಗ ಅಲ್ಲೊಬ್ಬರು ಸೆಕ್ಯೂರಿಟಿ ಕೂತಿರ್ತಾರೆ, ಅವ್ರಿಗೆ ಗುದ್ದೋ ಥರ ಒಂದು ಸೀನ್ ಇರುತ್ತೆ ಅವ್ರಿಗೆ ಟಚ್ ಮಾಡೋ ಥರ. ಸೊ ಅದು ಇಲ್ಲೇ ನಡೆದಿರೋದು, ಈ ಗೇಟಲ್ಲೇ ತೋರಿಸಿರೋದು ನೋಡಿ. ಇದೇ ಸೇಂಟ್ ಫಿಲಮಿನ ಕಾಲೇಜ್, ಓಕೆನಾ? ಸೊ ಅಲ್ಲಿ ನನ್ನ ಮಗಳನ್ನ ಬಿಟ್ಟು ಸೊ ನಾವು ರಿಟರ್ನ್ ಮತ್ತೆ ಇವತ್ತು 12:30 ಮತ್ತೆ ನಾವು ಟ್ರೈನ್ ಬುಕ್ ಮಾಡಿದ್ವಿ. ಸೊ ಅದಕ್ಕೆ ಬಂದ್ವಿ. ಸೊ ಮತ್ತೆ ನಾವು 12:30 ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಸೊ ಇಲ್ಲಿಂದ ನಾವು ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರಕ್ಕೆ ಹೋಗಬೇಕಾದ್ರೆ ಒಳ್ಳೆ ನೇಚರ್ ಎಲ್ಲ ಸಿಗುತ್ತೆ, ಅದನ್ನು ನಾನು ಸಪ್ರೇಟಾಗಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನನ್ನ ಮಗಳು ಕಾಲೇಜಲ್ಲೇ ನೋಡಿದ್ದೀರಾ, ಇಷ್ಟ ಆಯಿತು ಅಂದರೆ ನಾನು ಮಾಡಿರೋ ವಿಡಿಯೋದಲ್ಲಿ ನನ್ನ ಮಗಳು ಕಾಲೇಜು ಹಾಸ್ಟೆಲ್ ಏನೇ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.